ತೀವ್ರತರದ ಮಾನಸಿಕ ಆರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಕೋವಿಡ್ನ ದೆಸೆಯಿಂದ ಆಗ್ತಿರುವ ತೊಂದರೆಗಳು ಮತ್ತು ಅದಕ್ಕೆ ಇರುವ ಪರಿಹಾರದ ಬಗ್ಗೆ ಈ ದಿನ ಮಾತಾಡ್ತಿದ್ದೇನೆ. ಸ್ಕಿಜೋಫ್ರೀನಿಯಾ, ಬೈಪೋಲಾರ್, ಗೀಳು ಕಾಯಿಲೆ, ಅತಿ ಆತಂಕ, ಅತಿ ಖಿನ್ನತೆಯಿಂದ ಬಳಲುತ್ತಿರುವ ಅಂತ ರೋಗಿಗಳಿಗೆ ಔಷಧೀಯ ಚಿಕಿತ್ಸೆ, ಆಪ್ತ ಸಮಾಲೋಚನೆ ಮತ್ತು ಪುನಶ್ಚೇತನ ಚಟುವಟಿಕೆಗಳು ಬಹಳ ಮುಖ್ಯ. ಆದರೆ ಕೋವಿಡ್ನ ದೆಸೆಯಿಂದ ಇದ್ಯಾವುದೂ ಸಾಧ್ಯ ಆಗ್ತಾ ಇಲ್ಲ. ದೂರಸಂಪರ್ಕದ ಮೂಲಕ ಮತ್ತು ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಮೂಲಕ ಆದಷ್ಟು ಜನರಿಗೆ ಆರೋಗ್ಯ ಸೇವೆಗಳು ತಲುಪೋ ಥರ ನೋಡ್ಕೊಳ್ತಾ ಇದ್ದಾರೆ ತಜ್ಞರು. ಆದರೂ ಸಹ ಬಹಳಷ್ಟು ಜನರಿಗೆ ಇದು ತಲುಪ್ತಾ ಇಲ್ಲ. ಹೀಗಾಗಿ ಅನೇಕರು ಅವರ ಕಾಯಿಲೆ ಉಲ್ಬಣ ಆಗೋದನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಏನು ಅಂತ ನಾವು ಯೋಚನೆ ಮಾಡಿದರೆ ಒಂದು ನಾಲ್ಕೈದು ಸಲಹೆಗಳನ್ನು ಹೇಳ್ತೇನೆ. ಒಂದು, ನಿಮ್ಮ ಹತ್ತಿರದ ಮಾನಸಿಕ ಆರೋಗ್ಯ ತಜ್ಞರನ್ನು ನೀವು ದೂರಸಂಪರ್ಕದ ಮೂಲಕ ಸಂಪರ್ಕಿಸಿ. ಅವರು ನಿಮಗೆ ದೂರಸಂಪರ್ಕದ ಮೂಲಕನೇ ಔಷಧೀಯ ಚೀಟಿಗಳನ್ನು ಕೊಡಬಹುದು. ಅದು ಈಗ ಕಾನೂನುಬದ್ಧವಾಗಿದೆ. ಎರಡನೇದಾಗಿ, ಇಲ್ಲ ಅಂತಂದರೆ ನಿಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಥವಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ಔಷಧಿ ತಗೊಳ್ಳೋದಕ್ಕೆ ಯಾವುದೇ ಪ್ರಯಾಣದ ನಿರ್ಬಂಧನೆಗಳು ಇಲ್ಲದೇ ಇರೋದ್ರಿಂದ ನೀವು ಔಷಧಿ ಖರೀದಿ ಮಾಡೋದಕ್ಕೋಸ್ಕರ ಯಾವಾಗ ಬೇಕಿದ್ರೂ ಹೋಗ್ಬೋದು. ಮನೆಯಲ್ಲಿ ಅತ್ಯಂತ ಚಟುವಟಿಕೆಯಿಂದ ಇರೋದು ಬಹಳ ಮುಖ್ಯ. ಎಲ್ಲರೂ ಗುಂಪಾಗಿ ಸೇರೋ ಮಾಡುವಂಥ ಕೆಲವು ಕಾರ್ಯಕ್ರಮಗಳಾದ ಆಟಗಳು, ಯೋಗಾಸನ, ವ್ಯಾಯಾಮ, ಮನೋರಂಜನೆ, ಇವುಗಳಲ್ಲಿ ತಮ್ಮನ್ನು ತಾವೇ ತೊಡಗಿಸ್ಕೊಳ್ಳೋದು ಬಹಳ ಮುಖ್ಯ. ಬಹಳಷ್ಟು ಲಸಿಕಾ ಕೇಂದ್ರಗಳಲ್ಲಿ ಮಾನಸಿಕ ಅಸ್ವಸ್ಥರಿಗೆ ವಿಶೇಷವಾಗಿ ಲಸಿಕೆಗಳನ್ನು ಕೊಡಲಾಗ್ತದೆ. ಈ ಸೌಲಭ್ಯದ ಸದುಪಯೋಗವನ್ನು ತಾವು ಪಡೆದುಕೊಂಡು ತಾವು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು.